ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಹಾಸನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡಿದ್ದಾರೆ ಜೆಡಿಎಸ್ ನ ಭದ್ರಕೋಟೆ ಆಗಿರುವಂತ ಹಾಸನದಲ್ಲಿ ಯಾವುದೇ ರೀತಿಯ ಟಿಕೆಟ್ ಗೊಂದಲ ಇಲ್ಲ ಹಾಸನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡಿದ್ದಾರೆ ಪಕ್ಷ ಹಾಗೂ ಸಿಎಂ ಅಭ್ಯರ್ಥಿ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ ಕಾಂಗ್ರೆಸ್ ಬಿಜೆಪಿಯಲ್ಲಿ ಸಿಎಂ ಅಭ್ಯರ್ಥಿ ಯಾರೆಂದು ಹೇಳಲ್ಲ ಆದರೆ ನಾವು ಕುಮಾರಸ್ವಾಮಿ ಅಂತ ಘೋಷಣೆ ಮಾಡಿದ್ದೇವೆ ಟಿಕೆಟ್ ಯಾರೇ ಕೇಳಲಿ ಪಕ್ಷ ಅದನ್ನ ನಿರ್ಮಾಣ ಮಾಡುತ್ತದೆ ಇಲ್ಲಿ ಯಾವುದೇ ವ್ಯಕ್ತಿಯೂ ಕೂಡ ನಿರ್ಮಾಣ ಮಾಡೋದಿಲ್ಲ ಪಕ್ಷ ನಿರ್ಮಾಣ ಮಾಡುತ್ತೆ ಟಿಕೆಟ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದನ್ನ ಪಕ್ಷ ನಿರ್ಮಾಣ ಮಾಡುತ್ತೆ ಹಾಸನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡಿದ್ದಾರೆ ರೇವಣ್ಣ ಅವರು ಏನು ಹೇಳಿದ್ರು ಅಂತಿಮ ತೀರ್ಮಾನ ದೇವೇಗೌಡರು ಸಿಎಂ ಇಬ್ರಾಹಿಂ ಕುಮಾರಸ್ವಾಮಿ ಏನು ತೀರ್ಮಾನ ತರು ಅದೇ ಫ್ರೀಡಂ ಆಪಲ್ ಕಲ್ತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತೀರ್ಮಾನ ನೀ ಒಂದು ಬರ್ದಿಟ್ಕೊಳ್ಳಿ ರೇವಣ್ಣ ಕುಮಾರಣ್ಣ ರಮೇಶಣ್ಣ ಬಾಲಣ್ಣ ಈ ನಾಲ್ಕು ಅಣ್ಣಗಳು ಪ್ರಪಂಚ ಆ ಕಡೆ ಈ ಕಡೆ ಆದರೂ ಇವರು ಬೇರೆ ಆಗೋದಿಲ್ಲ 50 ವರ್ಷದಿಂದ ಇವತ್ತು ನಾನು ಆ ಕುಟುಂಬ ನೋಡ್ಕೊಂಡು ಬಂದಿದ್ದೀನಿ ಯಾವತ್ತೂ ಅವರಲ್ಲಿ ಭಿನ್ನಾಭಿಪ್ರಾಯ ಬರಲ್ಲ ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಯಾರಾದರೂ ತಿಳ್ಕೊಂಡ್ರೆ ಅವರು ತಪ್ಪು ಕಲ್ಪನೆ ಇವತ್ತು ದೇವೇಗೌಡರ ಕುಟುಂಬ ಅಷ್ಟೇ ಇಂಟ್ಯಾಕ್ಟ್ ಆಗಿದೆ ಭವಾನಿ ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ ಸ್ವರೂಪ್ ಕೇಳೋದ್ರಲ್ಲೂ ತಪ್ಪಿಲ್ಲ ಪ್ರತಿಯೊಬ್ಬರಿಗೆ ಆಕಾಂಕ್ಷೆ ಇದ್ದಾರೆ ಪಕ್ಷ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ ರೇವಣ್ಣ ಅವರೇ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಪಕ್ಷ ತೊರೆಯುವ ವಿಚಾರವಾಗಿ ಅವರದ್ದು ಮೊದಲು ಹೆರಿಗೆ ಆಗಲಿ ಆಮೇಲೆ ನೋಡೋಣ ಮಾರ್ಮಿಕವಾಗಿ ಉತ್ತರವನ್ನ ನೀಡಿದ್ದಾರೆ ಸಿಎಂ ಇಬ್ರಾಹಿಂ ಶೀಘ್ರದಲ್ಲೇ ಜೆಡಿಎಸ್ ಎರಡನೇ ಪಟ್ಟಿ ಬಿಡುಗಡೆ ಮಾಡುತ್ತೇವೆ ಕಾಂಗ್ರೆಸ್ ಬಿಜೆಪಿ ಪಟ್ಟಿ ನೋಡಿಕೊಂಡು ಆ ನಂತರ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಹಾಸನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡಿದ್ದಾರೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಪಕ್ಷ ತೊರೆಯುವ ವಿಚಾರವಾಗಿ ಹಾಸನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡಿದ್ದಾರೆ ಅವರದ್ದು ಮೊದಲು ಹೆರಿಗೆ ಆಗಲಿ ಆಮೇಲೆ ನೋಡೋಣ ಮಾರ್ಮಿಕವಾಗಿ ಉತ್ತರವನ್ನ ನೀಡಿದ್ದಾರೆ ಸಿಎಂ ಇಬ್ರಾಹಿಂ ಶೀಘ್ರದಲ್ಲೇ ಜೆಡಿಎಸ್ ನ ಎರಡನೇ ಪಟ್ಟಿ ಬಿಡುಗಡೆ ಮಾಡುತ್ತೇವೆ ಕಾಂಗ್ರೆಸ್ ಬಿಜೆಪಿ ಪಟ್ಟಿ ನೋಡಿಕೊಂಡು ಆ ನಂತರ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಹಾಸನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಶಿವಲಿಂಗೇಗೌಡರು ಅವರು ಪಾಪ ಹೊಟ್ಟೆ ತುಂಬಿದವರಿಗೆ ಅವರು ಇರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಅರಸೀಕೆರೆಯಲ್ಲಿ ಜನತಾ ದಳ ಭದ್ರವಾಗಿದೆ ಆಮೇಲೆ ಜನತಾ ದಳದಲ್ಲಿ ಇವತ್ತು ನೀವು ನೋಡಿದ್ರೆ ಎಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರೇ ಜಾಸ್ತಿ ಇವತ್ತು ಸೇರಿ ನನಗೆ ಸ್ವಾಗತ ಮಾಡಿದ್ದಾರೆ ಅವ್ರು ಹೆರಿಗೆ ಆಗಲಿ ಆಮೇಲೆ ನೋಡೋಣಂತೆ ಎರಡನೇ ಪತ್ತೆ ಕಾಂಗ್ರೆಸ್ ಬಿ ಜೆ ಪಿ ನೋಡಿ ಆಮೇಲೆ ನಾವು ಮಾಡ್ತೀವಿ ಶಾರ್ಟ್ಲಿ ನಾಳೆ ಒಂದು ಸಭೆ ಸೇರ್ತಾ ಇದ್ದೀವಿ ಅದಾದ್ಮೇಲೆ ಮತ್ತೆ ಪುನಃ 10ನೇ ತಾರೀಕು ಆದ್ಮೇಲೆ ಮತ್ತೆ ಸೇರ್ತೀವಿ 93 ನಾವು ಬಿಡುಗಡೆ ಮಾಡಿದೀವಲ್ರಿ ಕಾಂಗ್ರೆಸ್ನವ್ರಿಗೆ ಕನಿಷ್ಠ 50 ಬಿಡುಗಡೆ ಮಾಡೋಲ್ರಿ ಏನು ಯಾವ ಗೊಂದಲನೂ ಇಲ್ಲ ಹೆಡ್ ಆಫೀಸ್ ಬಗ್ಗೆ ಗೊಂದಲ ಇದೇನ್ರಿ ಚೀಫ್ ಮಿನಿಸ್ಟರ್ ಬಗ್ಗೆ ಗೊಂದಲ ಇದೇನ್ರಿ ಕಾಂಗ್ರೆಸ್ನಲ್ಲಿ ಚೀಫ್ ಮಿನಿಸ್ಟರ್ ಯಾರು ಹೇಳು ಬಿ ಜೆ ಪಿ ಚೀಫ್ ಮಿನಿಸ್ಟರ್ ಯಾರು ಹೇಳು ನಾವು ಜನತಾದಳರು ಗಂಡು ಮಕ್ಕಳು ರೈತರ ಮಕ್ಕಳು ಕುಮಾರಸ್ವಾಮಿ ನಮ್ಮ ಮುಖ್ಯಮಂತ್ರಿ ಅಂತ ಡಿಕ್ಲೇರ್ ಮಾಡಿದ್ದೀವಿ ಏನ್ ಅದು ನಿಮ್ಮ ಇವ್ರ ಕಲ್ಪನೆ ಅಷ್ಟೇ ಯಾವ ಗೊಂದಲನಿಲ್ಲ ಆಸೆ ತಪ್ಪಿಲ್ಲ ತಪ್ಪಿಲ್ಲ ಕೇಳಿ 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 ಕೇಳೋದ್ರಲ್ಲಿ ತಪ್ಪಿಲ್ಲ ತೀರ್ಮಾನ ಪಕ್ಷ ತಗೊಳುತ್ತೆ ಈಗ ಶಿವಲಿಂಗೇಗೌಡರು ಫ್ರೀಡಂ ಆಪಲ್ ಕಲ್ತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ